ನಮ್ಮ ಗಮನ ಎರಡು ಹುಬ್ಬುಗಳ ಮಧ್ಯದಲ್ಲಿ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳೋಣ. ಎಡಗೈ ಮೇಲೆ ಬಲಗೈ ಮೇಲೆ ಎಡಗೈ ಹಾಕೋಣ. ಸ್ತ್ರೀಯರು ಬೆಂಕಿ ಬತ್ತು ತಲೆ ಹಿಂದಿನ ಭಾಗ ಹಣೆ ಭಾಗ ಅಪ್ ಅಂಡ್ ಡೌನ್ ಎರಡು ಕೈಗಳು ಕಲ್ಲೆ ಎಷ್ಟು ಕರೆಕ್ಟ್ ಅಂದ್ರೆ ಅಷ್ಟು ಕ್ಯಾಮ್ರಾಮನ್ ನಾಗವಾರ ಈ ಕಡೆ ಬರೀ ಮ್ಯಾಪ್ ಬರೀ ಯಾಕೆ ಅಲ್ಲಿಂದ್ರಿ ಮಾಡೋಣ. ನಿಂತ ಮಾಡ್ತಕ್ಕಂಥ ಆಸನದಲ್ಲಿ
ವೃಕ್ಷಾಸನ ಸೌಕಾಶವಾಗಿ ನಮ್ಮ ಬಲಗಾಲನ್ನ ಮೇಲೆ ಎರಡು ಕೈಗಳ ಬದಿಗೆ ಎರಡು ಅಂಗಗಳ ಮೇಲ್ಮುಖ ಮಾಡಿ ಸೌಕಾಶವಾಗಿ ಕೈಗಳ ಮೇಲೆ ದೃಷ್ಟಿ ಒಂದೇ ಕಡೆ ಇರಲಿ. ರಕ್ತದ ಚಲನೆ ಗಮನಿಸುತ್ತಾ ಸಾವಕಾಶ ಕೈಗಳು ಕೆಳಗಡೆ. ಈ ಆಸನದಿಂದ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಬೇರೆ ಕಡೆ ಗಮನ ಬೇಡ, ದೃಷ್ಟಿ ಒಂದೇ ಕಡೆಯಲ್ಲಿ ಕೈಗಳ ಮೇಲೆ ನೇರವಾಗಿ ಒತ್ತರಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಮಹಾರಾಜ ಮುಂದೆ ಬಾಗಂಗಿಲ್ಲ, ಹೆಂಗ್ ಕುಂತಿರ್ತಾರ ನೇರವಾಗಿ ಕುಂತಿರ್ತಾರ, ಹೌದಲ್ಲ? ಮುಂದೆ ಬಾಗಬಾರ್ದು, ನೇರವಾಗಿ ಕುತ್ಕೋಬೇಕು. ಮಹಾರಾಜ ಆಸನ ಅಥವಾ ಉತ್ಕಟ ಆಸನ ಮುಂದೆ ಬಾಗಬಾರ್ದು. ಮೊಳಕಾಲದಲ್ಲಿ ಆಗ್ತಕ್ಕಂಥ ಆನಂದವನ್ನು ಗಮನಿಸ್ತಾ ಇರಬೇಕು. ಅದನ್ನು ಎಂಜಾಯ್ ದಿಪ್ಪೆ ಆಗತಕ್ಕಂಥ ನೋವನ್ನು ಆನಂದದಿಂದ ಸ್ವೀಕಾರ ಮಾಡಬೇಕು. ಕೈಗಳ ಬದಿಗೆ ಬೆಂಡ್ ಮಾಡಬೇಕು. ಮುಂದೆ ಬೆಂಡ್ ಆಗಬಾರ್ದು, ಮುಖ ಮುಂದೆ ಇರಲಿ. ಸಹಜವಾದಂಥ ಉಸಿರಾಟ ಕ್ರಿಯೆ ಇರಲಿ. ಸಾವಕಾಶ ಮೇಲೆ ಇಲ್ಲಿ ನಿಂತು ಮಾಡ್ತಕ್ಕಂಥ ಆಸನದಲ್ಲಿ ತಾಡಾಸನ ಸಮಸ್ಥಿತಿಯಿಂದ ಇಟ್ಕೋಬೇಕು. ಎರಡು ಕೈಗಳ ಬದಿಗೆ ಅಂಗೈಗಳ ಮೇಲ್ಮುಖ ಮಾಡೋಣ. ಸಾವಕಾಶ ಕೈಗಳ ಮೇಲೆ ಕೂಡಿಸ್ಬೇಕು. ಮ್ಯಾಲ ಉಸಿರಾಟದ ಗತಿಯನ್ನು ಗಮನಿಸೋಣ. ಉಸಿರಾಟದ ಗತಿ ಸಹಜವಾಗಿರಲಿ, ಮುಖ ಪ್ರಸನ್ನವಾಗಿರಲಿ. ಸಾವಕಾಶ ಕೈಗಳನ್ನ ಬದಿಗೆ, ರಕ್ತದ ಚಲನ ಗಮನಿಸೋಣ. ಸಾವಕಾಶವಾಗಿ ಈ ರೀತಿ ಎಷ್ಟಾಗುತ್ತೋ ಅಷ್ಟು ಇದನ್ನು ಈ ಕಡೆ ಜಾಗಬೇಕು. ಮುಂದಿನ ಕೈಯ ಮುಂದೆ, ಎದೆ ಭಾಗ ಹಿಂದೆ ಜಾಗಬೇಕು. ಮುಂದಿನ ಕೈ ಮುಂದೆ ಹತ್ಬೇಕು, ಈ ಕೈ ಹಿಂದೆ ಹತ್ಬೇಕು. ಪೂರ್ತಿ ಎಷ್ಟಾಗುತ್ತೆ ಅಷ್ಟು ಈ ರೀತಿ. ಮುಂದಿನ ಕೈ ಬೆಳಗ್ಗೆ ಕಡೆ ದೃಷ್ಟಿ ಇರಬೇಕು. ಏನು ತಪ್ಪು ಮಾಡ್ತೀರಿ ತೋರಿಸ್ತೀನಿ ನೋಡು. ನೀವು ಎರಡು ಕಾಲಿನ ಒಳಭಾಗದಲ್ಲಿ ಆಗ್ತಕ್ಕಂಥ ಆನಂದವನ್ನ ಗಮನಿಸ್ತಾ ಇರಬೇಕು. ಮುಂದಿನ ಕಾಲು ಪೂರ್ತಿ 90 degree ಹೋಗಲಿ, ಅದು ಬೆಂಡ್ ಮಾಡ್ರಿ. ಮುಂದಿನ ಕಾಲು ನೇರಿರಲಿ. ನೋಡ್ರಿ ಎಲ್ಲೆಲ್ಲಿ ಏನೇನಾಗ ತರಬೋತವ್ರಿ, ಸ್ವಲ್ಪ ದೊಡ್ಡವ್ರಿಗೆ ಬಹಳ ಒಳ್ಳೆ ಎಫೆಕ್ಟ್ ಇದು. ಸಾವಕಾಶವಾಗಿ ಮೇಲೆ ಬರೋಣ. ಎರಡು ಕಾಲು ಈಗ ಮಾಡ್ಕೊಂಡು ಈಗ ಮಾಡ್ತೀರಿ, ಹಿಂಗೆ ಮಾಡೋದು ಬೇಡ. ನೇರವಾಗಿರಲಿ ಮತ್ತೆ ಸಾವಕಾಶವಾಗಿ ಮಾಡೋಣ. ಎಲ್ಲರ ಎರಡು ಕಾಲುಗಳ ಬದಿಗಿರಲಿ. ಒಂದೇ ರೇಖೆ ಪೈ ಕೋಲಿನ ತರ ಬರಬೇಕು. ಹಿಂದಿನ ಕಾಲು ಮತ್ತು ಕೈ ಒಂದೇ ರೇಖೆಯಲ್ಲಿ. ಮೇಲಿನ ಕೈ ನಮ್ಮ ಕಿವಿಗೆ ಹತ್ತಿರಬೇಕು. ಕತ್ತು ಜ್ಯೋತಿ ಬಿಡಬೇಡ್ರಿ, ಕತ್ತು ಜ್ಯೋತಿ ರೌಂಡ್ ಆಗುತ್ತೆ, ಕೋನ ಆಗ್ಬೇಕಲ್ಲಿ. ಕಿವಿಗೆ ಹತ್ತಿರಲಿ, ಕತ್ತು ಜ್ಯೋತಿ ಬಿಡಬೇಡ್ರಿ, ಕತ್ತು ನೇರವಾಗಿರಲಿ. ಕೈ ಮತ್ತು ಕಾಲು ಒಂದೇ ರೇಖೆಯಲ್ಲಿ ಬರಬೇಕು.